ಯಾರು ನಾನು ಹಣಕಾಸು ವ್ಯವಹಾರ ಮಾಡೋದಕ್ಕೆ ಯಾವ ಜೊತೆ ರಾಜಿ ಒಳಗಾಗಿಲ್ಲ ಸಿದ್ದರಾಮಯ್ಯನವರು ಏನು ಮಹಾ ವರಿಷ್ಠಂದ್ರ ಜಾತಿ ರೀಡು ಹೆಸರನ್ನ ಬೆಂಗಳೂರು ನಗರದಲ್ಲಿ 400 ಎಕರೆ ಭೂಮಿ ರೀಡು ಮಾಡಿದ್ರಲ್ಲ ಕೆಂಪಣ್ಣ ಆಯೋಗ ವರದಿ ಅಂತ ಹೇಳೋದೆ ಮಾಡಿದ್ರಲ್ಲ ಏನಾಯ್ತಾ ವರದಿ ಅದು ಲೂಟಿ ಹೊಡೆದಲ್ಲ 400 500 ಕೋಟಿನ ಇದೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅಂತ ಕೆಲಸ ಜೆಡಿಎಸ್ ಪಕ್ಷ ಇಂತೋ ಮಾಡಿಲ್ಲ ಸಿದ್ದರಾಮಯ್ಯನವರ ಹತ್ರ ಕಲಿಬೇಕಾಗಿಲ್ಲ ನಾನು ಯಾವ ರೀತಿ ರಾಜಕೀಯ ಮಾಡಬೇಕು ಅಂತಕಂತದನ್ನ ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ಹಣದ ವ್ಯವಹಾರ ನಂದಲ್ಲ 2008 ಚುನಾವಣೆ ಯಾವ ಆಪರೇಷನ್ ಕಮಲ ನಡೆಯಿತು 2008 ರಲ್ಲಿ ಆಪರೇಷನ್ ಕಮಲದ ಚುನಾವಣೆ ಮೊದಲನೇ 8 ಚುನಾವಣೆನಲ್ಲಿ ನಾನು ಹೇಳ್ತಕ್ಕಂತದಲ್ಲ ನಿಮ್ಮ ಆತ್ಮೀಯರೊಬ್ಬರು ನೀವೇ ಕಳಿಸಿ ಎಷ್ಟು ಎಡೆಯರೊಬ್ಬರು ದುಡ್ಡು ಎತ್ತುಕೊಂಡು ಬಂದ್ರಿ ಆ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ಲಿಸಲಿಕ್ಕೆ ಇತಿಹಾಸ ಇದೆಲ್ಲ ಅದು ನಿಮ್ಮ ಜಾಯಮಾನ ಅದು ಯಾವ ಯಾವ ಟೈಮ್ ನಲ್ಲಿ ಯಾರಿಗೆ ಕುತ್ತಿಗೆ ಕೊಯ್ಯಬೇಕು ಅಂತಕಂತದ್ದು ಮಾಡ್ತಕ್ಕಂತ ಕೆಲಸ ನಿಮ್ಮದದು ಜೆಡಿಎಸ್ ಪಕ್ಷದಲ್ಲ ಆ 8 ಚುನಾವಣೆನಲ್ಲಿ ಎಷ್ಟು ಕೋಟಿ ಬಂತು ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಬಿಜೆಪಿ ಗೆಲ್ಲಿಸಲಿಕ್ಕೆ ಎಷ್ಟು ಜೋಬಿ ಬಿಟ್ಕೊಂಡ್ರಿ ನನ್ನ ಪಕ್ಷದ ಬಗ್ಗೆ ನನ್ನ ಬಗ್ಗೆ ಎಲ್ಲವಾಗಿ ಮಾತಾಡ್ತಕ್ಕಂತದ್ದು ಹುಷಾರ್ ಸಿದ್ದರಾಮಯ್ಯನವರಿಗೂ ಹೇಳೋದಿಷ್ಟೇ ನಾನು ಗೌರವಯುತವಾಗಿ ಕೆಲಸ ಮಾಡ್ಕೊಳ್ಳಿ ನನ್ನ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ ನನ್ನ ಪಕ್ಷ ಯಾವತ್ತೂ ದುಡ್ಡಿಗೆ ನನ್ನ ಪಕ್ಷ ಅಡ ಇಟ್ಟಿಲ್ಲ ನಾನು ಈ ನಾಡಿನ ಜನತೆಗೋಸ್ಕರವಾಗಿ ದುಡಿಮೆ ಮಾಡತಕ್ಕಂತ ಪಕ್ಷ ಇದು ಮಾತಾಡಬೇಕಾದ್ರೆ ನಾಲ್ಗೆರೆ ಬಿಡ್ತಿ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದನ್ನ ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಬಯಸ್ತೀನಿ ವಿಚಾರಗಳನ್ನ ಅದು 100 ಸಾರಿ ಚರ್ಚೆ ಆಗದ ಅಸೆಂಬ್ಲಿನಲ್ಲಿ ಅದನ್ನೇ ಕೇಳಿದ್ರೆ ಏನ್ರಿ ಅದನ್ನೇ ಹೇಳಿದ್ರೆ ಅದನ್ನೇ ಕೇಳಿದ್ರೆ ಎಂದು ನಾನು ಅದನ್ನ ಡಿನೈ ಮಾಡಿ ಬಹಳ ವರ್ಷ ಆಯ್ತು ಅಲ್ವಾ ಅದನ್ನೇ ಹಳೆಯದನ್ನೇ ಹೇಳಿದ್ರು ಪುನಃ ನೀವು ಕೇಳೋದ ಆಯ್ತಪ್ಪ ಹಳೆಯದು ಅದು ಹಳೆ ಸುಳ್ಳು ಆರೋಪಗಳು ಆ ಸುಳ್ಳು ಆರೋಪಗಳಿಗೆಲ್ಲ ಉತ್ತರ ಕೊಡಲ್ಲ.